ಕರೆ ಅದನ್ನ ಮೊದಲಿದ್ದ ಏನಿತ್ತು ಓಪಿಎಸ್ ಅನ್ನ ಮತ್ತೆ ಜಾರಿಗೆ ಮಾಡಬೇಕು ಅಂತ ಹೇಳಿ ಕೇಳಿದ್ದಾರೆ. ನಾವು ನಮ್ಮ ಚುನಾವಣಾ ಪ್ರಣಾಳಿಕೆಯಲ್ಲಿ ಎನ್ಪಿಎಸ್ ಅನ್ನ ರದ್ದುಪಡಿಸಿ ಯಾರು ಸರ್ಕಾರಿ ನೌಕರಿಗೆ ಅನುಕೂಲ ಆಗುವಂತಹ ಯೋಜನೆಯನ್ನು ಅನುಷ್ಠಾನ ಮಾಡ್ತೇವೆ ಅಂತ ಹೇಳಿದ್ದೇವೆ. ಮುಖ್ಯಮಂತ್ರಿಗಳು ಕೂಡ ಕಳೆದ ವಾರ ಸಭೆಯನ್ನ ಮಾಡಿದ್ದಾರೆ, ಖಂಡಿತ ಅದನ್ನ ಅನುಷ್ಠಾನ ಮಾಡ್ತೇವೆ. ನಾನು ಮುಖ್ಯಮಂತ್ರಿಗಳ ಹತ್ರ ಮತ್ತೆ ಉಪಮುಖ್ಯಮಂತ್ರಿಗಳ ಹತ್ರ ಇಬ್ಬರನ್ನು ಕೂಡ ಮಾತನಾಡ್ತೇನೆ. 7ನೇ ವೇತನ ಆಯೋಗದ ಬಗ್ಗೆ ಕೂಡ ತಾವು ನನ್ನ ಗಮನ ಸೆಳೆದಿದ್ದೀರಿ, ಖಂಡಿತ ಈ ಎಲ್ಲ ವಿಚಾರಗಳನ್ನ ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಿ ಆದಷ್ಟು ಬೇಗ ನಿಮ್ಮ ಏನು ಬೇಡಿಕೆಗಳಿದೆ, ಸರ್ಕಾರಿ ನೌಕರರ ಬೇಡಿಕೆ, ಅಂಗನವಾಡಿ ಅವರದು, ಆಶಾ ಕಾರ್ಯಕರ್ತರದು, ಎಲ್ಲರದನ್ನು ಕೂಡ ಒಂದೊಂದಾಗಿ ಈ ವರ್ಷ ಅನುಷ್ಠಾನ ಮಾಡತಕ್ಕಂತ ಒಂದು ಕೆಲಸ ನಮ್ಮ ಸರ್ಕಾರ ಮಾಡ್ತದೆ ಅಂತಕ್ಕಂಥ ಮಾತನ್ನು ಹೇಳ್ತಾ ತಮ್ಮೆಲ್ಲರಿಗೂ ಕೂಡ ಶುಭವನ್ನ ಕೋರಿ ಮತ್ತೊಮ್ಮೆ ತಮ್ಮೆಲ್ಲರೂ ಕೂಡ ಹೊಸ ವರ್ಷ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನು ತಿಳಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ಮಾತು ಮಾನ್ಯ ಸಂಸದರು, ಇದುವರೆಗೂ ಅನೇಕ ಅಭಿವೃದ್ಧಿ ಕಾರ್ಯಗಳನ್ನ ಬಗ್ಗೆ ಆರೋಗ್ಯ ಸಂಬಂಧಪಟ್ಟಂಗೆ ಮಾತಾಡಿದ್ದಾರೆ. ಇದ ವಿಶೇಷವಾಗಿ ಸರ್ಕಾರಿ ನೌಕರ ಸಂಘದ 7ನೇ ವೇತನ ಆಯೋಗ ಮತ್ತು ಎನ್ಪಿಎಸ್ ಟು ಓಪಿಎಸ್ ಅನ್ನು ಕೂಡ ಮಾಡಿಕೊಡ್ತೀವಿ, ಮುಖ್ಯಮಂತ್ರಿಗಳ ಜೊತೆ ಮಾತಾಡ್ತೀವಿ ಅಂತ ಭರವಸೆಯನ್ನು ಕೊಟ್ಟಿದ್ದಾರೆ. ಅವರಿಗೆ ಎಲ್ಲರ ಪರವಾಗಿ ಧನ್ಯವಾದಗಳನ್ನ ಸಲ್ಲಿಸ್ತೀವಿ. ಈಗ ದಯಮಾಡಿ ನೋಡ್ತಾ ಇದ್ದೀರಾ, ರಾಜ್ಯದ ಸರ್ಕಾರಿ ನೌಕರರು ಯಾವ ರೀತಿಯಾಗಿ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ ರೋಡಿಗೆ ಇಳಿದು. ರಾಜ್ಯದಲ್ಲಿ ಕರ್ನಾಟಕ ರಾಜ್ಯದ ಮಾನ್ಯ ಮುಖ್ಯಮಂತ್ರಿ ಸಿ ಎಂ ಸಿದ್ದರಾಮಯ್ಯ ಅವರು ಹೇಳಿದ ಮಾತಿಗೆ ಬದ್ಧರಾಗಿಲ್ಲ, 7ನೇ ವೇತನ ಆಯೋಗ ನೀಡ್ತಾ ಇಲ್ಲ, ಹಾಗಾಗಿ ಕರ್ನಾಟಕ ರಾಜ್ಯದಲ್ಲಿ ಅನಿರ್ದಿಷ್ಟಾವಧಿ ಮುಷ್ಕರವನ್ನು ಮಾಡಲಾಗುವುದು ಅಂತ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘನೂ ಸಹ ಕೆಲವೊಂದಿಷ್ಟು ಮಾತುಗಳು ಸಂಘದ ಅಧ್ಯಕ್ಷರಾಗಿರುವಂಥ ಷಡಕ್ಷರಿ ಅವರು ಸರ್ಕಾರಿ ನೌಕರರನ್ನು ಸಂಬೋಧಿಸಿ ಮಾತನಾಡಿದ್ದಾರೆ. ಹಾಗಾಗಿ ಕರ್ನಾಟಕ ರಾಜ್ಯದಲ್ಲಿ ಅನಿರ್ದಿಷ್ಟಾವಧಿಯ ಮುಷ್ಕರದ ಎಲ್ಲ ರೀತಿಯಾದಂಥ ಒಂದು ಸಿದ್ಧತೆಗಳು ನಡೀತಾ ಇದ್ದಾವೆ. ನೋಡಿ ಸಂಪೂರ್ಣವಾದ ಮಾಹಿತಿ ಯಾವ ರೀತಿಯಾಗಿ ಕರ್ನಾಟಕ ರಾಜ್ಯದಲ್ಲಿ ಸರ್ಕಾರಿ ನೌಕರರು ಅನಿರ್ದಿಷ್ಟಾವಧಿ ಮುಷ್ಕರ ಮಾಡ್ತಾ ಇದ್ದಾರೆ ಎಂಬುದರ ಬಗ್ಗೆ. ಮತ್ತೆ ಮಾರ್ಚ್ಗೆ ಎಂಪಿ ಚುನಾವಣೆಗಳು ಬರುತ್ತೆ, ಅದಾದ ನಂತರ ಎಂಎಲ್ಸಿ ಚುನಾವಣೆಗಳು ಬರುತ್ತೆ, ಅದಾದ ನಂತರ ಮತ್ತೆ ಪಿಪಿ ಜೆಡ್ಪಿ ಗ್ರಾಮ ಪಂಚಾಯತಿ ಚುನಾವಣೆಗಳು ಬರೋದ್ರಿಂದ ದಯವಿಟ್ಟು ಮಾರ್ಚ್ ಬಜೆಟ್ ನಲ್ಲಿ ಇದನ್ನು ಸೇರಿಸಲು ಮಾನ್ಯ ಶಾಸಕರು ತಮ್ಮ ನಾವೆಲ್ಲ ಅವರ ಕ್ಷೇತ್ರದ ನೌಕರಾಗಿರೋದ್ರಿಂದ ಬೆಲೆ ಏರಿಕೆ ಮತ್ತು ಈ ಕೃತಿಯ ಇದರಲ್ಲಿ ನಮಗೆ 7ನೇ ವೇತನ ಜಾರಿ ಆದರೆ ನಾವು ಸುಭದ್ರವಾಗಿ ಜೀವನ ನಡೆಸಬಹುದು ಅಂತಕ್ಕಂಥ ಒಂದು ಬೇಡಿಕೆಯನ್ನು ಸಾಮಾನ್ಯ ಶಾಸಕರ ಮುಂದೆ ಇರ್ತಾ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರ ಹೇಳಿಕೆ ಮೇರೆಗೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರು ಯಾವ ರೀತಿಯಾಗಿ ರೋಡಿಗೆ ಇಳಿದು ಒಂದು ಸಾಂಕೇತಿಕ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ ಮತ್ತು ಆ ಒಂದು ಸಾಂದರ್ಭಿಕ ಚಿತ್ರವನ್ನು ಸಹ ನೋಡ್ತಾ ಇದ್ದೀರಾ. ಸರ್ಕಾರಿ ನೌಕರರು ಈಗ ರಾಜ್ಯದಲ್ಲಿ 7ನೇ ವೇತನ ಬರಲೇಬೇಕು ಅಂತ ಈ ರೀತಿಯಾದಂಥ ಪ್ರತಿಭಟನೆಗೆ ಇಳಿದು ಸಾಂದರ್ಭಿಕ ಚಿತ್ರ.